ಮಂಡ್ಯದಲ್ಲಿ ಕುಮಾರಣ್ಣನ ಗೆಲುವು ನಿಶ್ಚಿತ. ಮತ್ತೆ 5 ವರ್ಷ ನರೇಂದ್ರ ಮೋದಿ ಸರ್ಕಾರ ರಚನೆಯಾಗಲಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರದ ಹಾಗೂ ದೇಶದ ಚುನಾವಣೆ ಮುಗಿದು ಮತದಾನವಾಗಿದೆ. ಮುಂದಿನ ತಿಂಗಳಲ್ಲಿ ಫಲಿತಾಂಶದ ನಿರೀಕ್ಷೆಯೂ ಇದೆ. ನರೇಂದ್ರ ಮೋದಿ ದೇಶದ ರಕ್ಷಣೆಗೆ ಮಾಡಿರುವ ತ್ಯಾಗ, ಮತ್ತೆ 5 ವರ್ಷಗಳ ಕಾಲ ನರೇಂದ್ರ ಮೋದಿ ಸರ್ಕಾರ ರಚನೆಯಾಗುತ್ತೆ. ರಾಜ್ಯದ 28 ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳ ಗೆಲುವು ನಿಶ್ಚಿತ. ನರೇಂದ್ರ ಮೋದಿ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಬೆಂಬಲಕ್ಕೆ ನಿಂತಿದ್ದಾರೆ. ರಾಜ್ಯದ ಕಾರ್ಯಕರ್ತರು ಸಹ ನಮ್ಮ ಅಭ್ಯರ್ಥಿ ಗೆಲುವಿಗೆ ದುಡಿದಿದ್ದಾರೆ. 28 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಸಂಪೂರ್ಣ ವಿಶ್ವಾಸವಿದೆ. ಇಡೀ ರಾಜ್ಯದ ಗಮನ ಮಂಡ್ಯದತ್ತ ಸೆಳೆದಿದೆ. ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದಾರೆ. ಕಾರ್ಯಕರ್ತರು ಉತ್ಸಾಹದಿಂದ ಶ್ರಮಪಟ್ಟಿದ್ದಾರೆ, ಜೊತೆಗೆ BJP ಕಾರ್ಯಕರ್ತರು ಸಹ ಶ್ರಮಿಸಿದ್ದಾರೆ ಎಂದರು. ರಾಷ್ಟ್ರದ ಹಾಗೂ ಈ ದೇಶದ ಚುನಾವಣೆ ಈಗಾಗಲೇ ಮೊದಲನೇ ಹಾಗೂ ಎರಡನೇ ಹಂತದ ಚುನಾವಣಾ ದಿನಾಂಕ ಮುಗಿದು ಮತದಾನವೂ ಆಗಿದೆ. ಮುಂದಿನ ತಿಂಗಳು ಬರ್ತಕ್ಕಂಥ ಫಲಿತಾಂಶ ಅತ್ಯಂತ ನಿರೀಕ್ಷೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಬಹುತೇಕ ಇವತ್ತು ಖಚಿತ. ಕಣ್ಮುಂದೆ ಶ್ರೀ ನರೇಂದ್ರ ಮೋದಿಜಿಯವರ 10 ವರ್ಷದ ಸಾಧನೆ ಈ ದೇಶದ ಅಭಿವೃದ್ಧಿಗೆ, ದೇಶದ ಸುಭದ್ರತೆಗೆ, ದೇಶದ ರಕ್ಷಣೆಗೋಸ್ಕರ ಅವರು ಮಾಡಿರ್ತಕ್ಕಂಥ ಈ ತ್ಯಾಗ ಬಹುಶಃ ಮತ್ತೆ 5 ವರ್ಷಗಳ ಕಾಲ ಶ್ರೀ ನರೇಂದ್ರ ಮೋದಿಜಿಯವರ ಸರ್ಕಾರ ಇಡೀ ದೇಶದಲ್ಲಿ ರಚನೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ NDA ಮೈತ್ರಿಕೂಟದ ಅಭ್ಯರ್ಥಿಗಳ ಒಂದು ಗೆಲುವು ಕೂಡ ನಿಶ್ಚಿತ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಕೂಡ ಈಗಾಗಲೇ ತೀರ್ಮಾನ ಮಾಡಿ ಮತಗಟ್ಟೆಗಳಲ್ಲಿ ಮತ ಚಲಾವಣೆ ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರು ಕೂಡ ಅವರ ಜೊತೆಯಲ್ಲಿ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು, ಜನತಾದಳ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಇಡೀ ರಾಜ್ಯದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ನಾಯಕರಿಗೂ ಕೂಡ ಈಗಾಗಲೇ ಅರಿವು ಮೂಡಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಕ್ಕಂಥದ್ದು ಒಂದು ಭಾಗ ಆದರೆ ಇಡೀ ರಾಜ್ಯದ ಗಮನ ಮಂಡ್ಯದತ್ತ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಸೆಳೀತಕ್ಕಂಥದ್ದು. ಈ ಒಂದು ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕುಮಾರಣ್ಣ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಬಹುತೇಕ ಮೊದಲನೇ ಬಾರಿ ಚುನಾವಣೆ ಮಂಡ್ಯದಲ್ಲಿ, ಮಂಡ್ಯದ ಅಖಾಡದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ, ಒಂದು ಹುಮ್ಮಸ್ಸಿನಿಂದ ಕುಮಾರಣ್ಣನ ಒಂದು ಗೆಲುವಿಗೆ ಪಣ ತೊಟ್ಟು ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜನ ಮುಖಂಡರುಗಳು, ಕಾರ್ಯಕರ್ತರು ಕೂಡ ಅವರು ಕೂಡ ಶ್ರಮವಹಿಸಿದ್ದಾರೆ. ಹಾಗಾಗಿ ದೊಡ್ಡ ಅಂತರದಲ್ಲಿ ಕುಮಾರಣ್ಣನ ಒಂದು ಗೆಲುವು ನಿಶ್ಚಿತ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೇವೆ. ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ವಿಚಾರದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರಜ್ವಲ್ ರೇವಣ್ಣ ನನ್ನ ಸಂಪರ್ಕದಲ್ಲಿಲ್ಲ, ಪೆನ್ಡ್ರೈವ್ ಪ್ರಕರಣಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ, ನಾವು ಸ್ವಾಗತಿಸಿದ್ದೇವೆ, ಯಾವುದೇ ರೀತಿಯ ಆರೋಪ ಬಂದ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ, ಆರೋಪ ಬಂದಿದೆ, ತನಿಖೆ ನಡೀತಾ ಇದೆ, ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದು ಜನರ ಮನಸ್ಸಿನಲ್ಲಿ ಪ್ರಶ್ನೆ ಎದ್ದಿದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆ ನೋಡಿದ್ರೆ ತನಿಖೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಹುಟ್ಟುಕೊಂಡಿದೆ. ಕೋರ್ ಕಮಿಟಿ ಅಧ್ಯಕ್ಷ GTD ಸಭೆ ಮಾಡಿದ್ದಾರೆ, SIT ತನಿಖೆ ಮುಂದುವರಿಸಲಿ, ರಾಜ್ಯದ ಪ್ರಜೆಯಾಗಿ ಬೇಸರವಾಗುತ್ತೆ, ವಿಡಿಯೋ ಮಾಡಿರೋದು ಒಂದು ಕಡೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರೋದು ಮತ್ತೊಂದು ಕಡೆ. ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕಾದ ಒಂದು ಸರ್ಕಾರ ಬೀದಿಗೆ ತಂದಿಟ್ಟಿದೆ, SIT ಮೇಲೆ ನಂಬಿಕೆ ಇಲ್ಲ ಅಂದ್ರೆ CBIಗೆ ಕೊಡಿ, ಉಪ್ಪು ತಿಂದವರು ನೀರು ಕುಡಿತಾರೆ ಎಂದರು. ಪೆನ್ಡ್ರೈವ್ ವಿಚಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರ SIT ಅನ್ನ ರಚನೆ ಮಾಡಿದ್ದಾರೆ, ನಾವು ಅದನ್ನ ಸ್ವಾಗತಿಸಿದ್ದೇವೆ. ಅದರಲ್ಲಿ ಯಾವುದೇ ರೀತಿ ಇವತ್ತು ಆರೋಪ ಬಂದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಆರೋಪ ಬಂದಿದೆ, SIT ರಚನೆ ಆಗಿದೆ, ಹಾಗಾಗಿ ಈಗಾಗಲೇ ತನಿಖೆ ನಡೀತಾ ಇದೆ. ಆದರೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ರಾಜಕಾರಣದ ಬೆಳವಣಿಗೆಗಳೇನಿದೆ ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಪಾರದರ್ಶಕವಾಗಿ ಇವತ್ತು ಈ ತನಿಖೆ ನಡೀತಾ ಇದೆಯಾ ಅಂತಕ್ಕಂಥದ್ದು ಬಹುತೇಕ ಪ್ರತಿಯೊಬ್ಬರಲ್ಲೂ ಇವತ್ತು ಒಂದು ಪ್ರಶ್ನೆ ಮೂಡಿದೆ. ಹಾಗಾಗಿ ನಿನ್ನೆ ದಿನ ಕೂಡ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ GT ದೇವೇಗೌಡರು ಸಾಹೇಬರು, ನಾವು ಎಲ್ಲರೂ ಕುಮಾರಣ್ಣ ಅವರು ಇದ್ದರು, JP ಭವನದಲ್ಲಿ ಒಂದು ಮೀಟಿಂಗನ್ನು ಕೂಡ ಮಾಡಿದ್ವು.
ಹಾಗೆ ಇವತ್ತು ಎಸ್ ಐ ಟಿ ರಚನೆ ಆಗಿದೆ, ಸ್ವಾಗತಿಸಿದ್ದೀವಿ, ಮುಂದುವರಿಸಲಿ. ತನಿಖೆ ಮೇಲೆ ಏನಕ್ಕೆ ಡೌಟು ಅಂದರೆ, ನೋಡಿ ನನಗೆ ಒಂದು ಈ ರಾಜ್ಯದ ಪ್ರಜೆಯಾಗಿ ಬೇಸರ ಆಗ್ತಕ್ಕಂಥದ್ದು, ಇವತ್ತೇನು ವಿಡಿಯೋ ಮಾಡಿರ್ತಕ್ಕಂಥದ್ದು, ವಿಡಿಯೋವನ್ನು ಇವತ್ತು ಹೊರಗಡೆ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಅನೇಕ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆ ಹೆಣ್ಮಕ್ಳ ಒಂದು ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಈ ಒಂದು ಸರ್ಕಾರ ಪಾಪ ಹೆಣ್ಮಕ್ಳನ್ನ ಇವತ್ತು ಬೀದಿಗೆ ತೊಗೊಂಡು ಬಂದು ಇಟ್ಟಿರ್ತಕ್ಕಂಥದ್ದು. ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರವೂ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಸಾವಿರಾರು ಇವತ್ತು ಪೆನ್ ಡ್ರೈವ್ಗಳನ್ನ ಹಂಚಿದ್ಯಾರು? ಆ ಹೆಣ್ಮಕ್ಳನ್ನ ಕನಿಷ್ಠ ಪಕ್ಷ ಬ್ಲರ್ ಮಾಡಿದಿರಾ ಅವರ ಚಿತ್ರವನ್ನು ಹೊರಗಡೆ? ಇವತ್ತು ಇಡೀ ರಾಜ್ಯ ಆ ಹೆಣ್ಮಕ್ಳು ಮರ್ಯಾದೆ ಏನಾಗ್ತದೆ, ಅವ್ರ ಕುಟುಂಬಸ್ಥರಲ್ಲಿ ಹೋಗಬೇಕು. ಇವತ್ತೇನಾದ್ರು ಅವರ ಜೀವಕ್ಕೆ ಅಪಾಯ ಆದಂಥ ಸಂದರ್ಭದಲ್ಲಿ ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಯಾರು? ರಾಜ್ಯ ಸರ್ಕಾರ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಒಂದು ಕಡೆ ಇದು ಯಾರು ವಿಡಿಯೋ ಮಾಡಿದ್ದಾರೆ, ಜೊತೆಯಲ್ಲಿ ಈ ವಿಡಿಯೋವನ್ನು ಈ ರೀತಿ ರಾಜ್ಯದಲ್ಲಿ ಪ್ರತಿ ಪೆನ್ ಡ್ರೈವ್ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಹಂಚಿರ್ತಕ್ಕಂಥ ಪಾಪಿಗಳಿದ್ದಾರಲ್ಲ, ಅವ್ರಿಗೂ ಕೂಡ ಇವತ್ತು ಕೂಲಂಕುಷವಾಗೇ ಇವತ್ತು ತನಿಖೆ ಆಗಬೇಕು ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಅಷ್ಟೇ.